ಪ್ರೀತಿಯ ಮಕ್ಕಳೇ, ಇವತ್ತಿನ ಕಾರ್ಯಕ್ರಮದ ಅಧ್ಯಾಯವಾದಂತಹ ನ್ಯೂಕ್ಲಿಯಾ ಶಕ್ತಿ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಪುನರ್ಮನನ ಮಾಡಿಕೊಳ್ಳೋಣ. ಯಾವ ಯಾವ ಪ್ರಶ್ನೆಗಳು ಪರೀಕ್ಷೆಗೆ ಬಂದೇ ಬರ್ತವೆ, ಅವುಗಳನ್ನು ಸುಲಭವಾಗಿ ಅರ್ಥೈಸ್ಕೊಳ್ಳೋದು ಹೇಗೆ ಅನ್ನೋದನ್ನು ನೋಡ್ತಾ ಹೋಗೋಣ. ನ್ಯೂಕ್ಲಿಯಾ ಶಕ್ತಿ ಇದು ನ್ಯೂಕ್ಲಿಯಾ ಪ್ರಕ್ರಿಯೆಗೆ ಸಂಬಂಧಪಟ್ಟಿದ್ದು, ಅದನ್ನು ಒಂದೊಂದಾಗೆ ಅರ್ಥೈಸ್ಕೊಳ್ತಾ ಹೋಗೋಣ. ನ್ಯೂಕ್ಲಿಯಾ ಶಕ್ತಿ ಅಂದ್ರೇನು, ಶಕ್ತಿಯ ಉತ್ಪಾದನೆ ಇಲ್ಲಿ ಹೇಗಾಗುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಳೋದೇ ಆದರೆ, ನ್ಯೂಕ್ಲಿಯಾ ಕ್ರಿಯೆ ಬಗ್ಗೆ ನಮಗೆ ಮಾಹಿತಿ ಇರಬೇಕಾಗತ್ತೆ. ಏನು ನ್ಯೂಕ್ಲಿಯಾ ಕ್ರಿಯೆ ಅಂದರೆ, ಒಂದು ನ್ಯೂಕ್ಲಿಯಸ್ನ ಬದಲಾವಣೆಗೆ ಕಾರಣವಾಗುವಂತಹ ಕ್ರಿಯೆಗೆ ನಾವು ನ್ಯೂಕ್ಲಿಯಾ ಕ್ರಿಯೆ ಅಂತ ಕರಿತೀವಿ. ಈ ಕ್ರಿಯೆಯಲ್ಲಿ ಶಕ್ತಿ ಬಿಡುಗಡೆಯಾಗತ್ತೆ, ಅದನ್ನೇ ನ್ಯೂಕ್ಲಿಯಾ ಶಕ್ತಿ ಅಂತ ಕರಿತೀವಿ. ಇನ್ನು ಈ ನ್ಯೂಕ್ಲಿಯಾ ಶಕ್ತಿಯ ಪಾಠಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಅಂಶಗಳನ್ನು ನೋಡ್ತಾ ಹೋಗೋಣ. ಇವುಗಳ ಟಿಪ್ಪಣಿಯನ್ನು ಮಾಡಿಕೊಂಡು ಈ ಅಂಶಗಳ ಆಧಾರದ ಮೇಲೆ ನಿಮ್ಮ ತಯಾರಿ ಇರಬೇಕಾಗತ್ತೆ. ಪರದೆಯನ್ನು ನೋಡಿದ್ರೆ ಈ ಅಂಶಗಳ ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತೆ. ಮೊದಲನೇದು ನ್ಯೂಕ್ಲಿಯಾ ವಿದಳನ ಕ್ರಿಯೆ, ನ್ಯೂಕ್ಲಿಯಾ ವಿದಳನ ಕ್ರಿಯೆ. ನಂತರದ್ದು ನ್ಯೂಕ್ಲಿಯಾ ವಿದಳನ ಸರಪಳಿ ಕ್ರಿಯೆ ಹಾಗೂ ನಿಯಂತ್ರಿತ ನ್ಯೂಕ್ಲಿಯಾ ವಿದಳನ ಕ್ರಿಯೆ. ಮತ್ತೊಂದು ಪ್ರಮುಖ ಅಂಶ ನ್ಯೂಕ್ಲಿಯಾ ಕ್ರಿಯಾಕಾರಿ, ನ್ಯೂಕ್ಲಿಯಾ ಕ್ರಿಯಾಕಾರಿಯ ಘಟಕಗಳು, ಅದರ ಪ್ರಮುಖ ಘಟಕಗಳಾದಂತಹ ನ್ಯೂಕ್ಲಿಯಾ ಇಂಧನ, ನಿಯಂತ್ರಣ ಸರಳುಗಳು, ಮಂದಕಾರಿ, ತಂಪುಕಾರಿ ಹಾಗೂ ವಿಕಿರಣ ಕವಚ, ಇವುಗಳ ಬಗ್ಗೆ ನಿಮಗೆ ಮಾಹಿತಿ ಅವಶ್ಯಕತೆ ಇದೆ. ಇನ್ನು ನ್ಯೂಕ್ಲಿಯಾ ಸಮ್ಮಿಳನ ಕ್ರಿಯೆ, ಮುಂದುವರೆದಂತೆ ನ್ಯೂಕ್ಲಿಯಾ ವಸ್ತುಗಳ ಬಳಕೆ ಮತ್ತು ವಿಲೇವಾರಿ, ಅವುಗಳನ್ನು ಯಾವ ರೀತಿ ಬಳಸಬೇಕು, ಯಾಕೆ ವಿಲೇವಾರಿ ಮಾಡಬೇಕು ಅನ್ನೋದನ್ನು ಅರ್ಥೈಸ್ಕೋಬೇಕಾಗತ್ತೆ. ಇನ್ನು ನ್ಯೂಕ್ಲಿಯಾ ಕ್ರಿಯೆ ಮತ್ತು ರಾಸಾಯನಿಕ ಕ್ರಿಯೆಗಳ ನಡುವಿನ ವ್ಯತ್ಯಾಸದ ಮಾಹಿತಿ ನಿಮಗೆ ಬೇಕಾಗತ್ತೆ. ನ್ಯೂಕ್ಲಿಯಾ ಕ್ರಿಯೆಗೂ ಮತ್ತು ರಾಸಾಯನಿಕ ಕ್ರಿಯೆಗೂ ಯಾವ ಯಾವ ವ್ಯತ್ಯಾಸಗಳಿದ್ದಾವೆ, ಅವಕ್ಕಿರುವಂತಹ ಸಂಬಂಧಗಳೇನು ಅನ್ನೋದನ್ನು ನೀವು ತಿಳ್ಕೊಳ್ಬೇಕಾಗತ್ತೆ. ಇದಿಷ್ಟು ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳು, ಪ್ರಮುಖ ಅಂಶಗಳು. ಜೊತೆಗೆ ಈಗ ಒಂದೊಂದೇ ಅಂಶವನ್ನು ಅರ್ಥೈಸ್ಕೊಳ್ಳೋಣ. ಅದಕ್ಕೆ ಪೂರಕವಾದಂತಹ ಪ್ರಶ್ನೆಗಳು ಹೇಗೆ ಬರುತ್ತವೆ ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ನೀವು ಸಿದ್ಧರಿದ್ದೀರಲ್ಲ. ಮೊದಲನೇ ಅಂಶಕ್ಕೆ ಬರೋಣ, ನ್ಯೂಕ್ಲಿಯಾ ವಿದಳನ ಕ್ರಿಯೆ. ಈ ಅಂಶದಲ್ಲೇ ನಿಮಗೆ ಒಳ ಅರ್ಥ ಇದೆ. ವಿದಳನ ಅಂದರೆ ಭಾಗವಾಗುವಂಥದ್ದು, ಬೇರ್ಪಡುವಂಥದ್ದು, ಎರಡು ಭಾಗವಾಗುವಂಥದ್ದು. ಏನು ಮತ್ತು ಹೇಗಾಗುತ್ತೆ ಅನ್ನೋದನ್ನು ಅರ್ಥೈಸ್ಕೊಳ್ಳೋಣ. ನ್ಯೂಕ್ಲಿಯಾ ವಿದಳನ ಕ್ರಿಯೆ ಅಂತ ಹೇಳಿದರೆ, ಒಂದು ವಸ್ತುವಿನಲ್ಲಿ ಅಣು ಎಂಬ ಘಟಕ ಇದೆ, ಅತ್ಯಂತ ಮೂಲ ಘಟಕ. ಅದರಲ್ಲಿರುವಂತಹ ಪರಮಾಣುವಿನ ಅಲ್ಲಿ ನಡೆಯುವಂತಹ ಪ್ರಕ್ರಿಯೆ ಇದಾಗಿರುತ್ತೆ. ಹಾಗಿದ್ರೆ ನ್ಯೂಕ್ಲಿಯಾ ವಿದಳನ ಕ್ರಿಯೆ ಅಂದ್ರೇನು? ಪರದೆ ಮೇಲೆ ಅದರ ಅರ್ಥವನ್ನು ನೋಡ್ತಾ ಹಾಗೆ ನೋಟ್ ಮಾಡಿಕೊಳ್ಳಿ. ಒಂದು ಭಾರವಾದ ನ್ಯೂಕ್ಲಿಯಸ್ ಒಡೆದು ಎರಡು ಮಧ್ಯಮ ಪ್ರಮಾಣದ ನ್ಯೂಕ್ಲಿಯಸ್ಗಳಾಗಿ ವಿಭಜನೆಯಾಗುವಂತಹ ಕ್ರಿಯೆಗೆ ನ್ಯೂಕ್ಲಿಯಾ ವಿದಳನ ಕ್ರಿಯೆ ಅಂತ ಕರಿತೀವಿ. ಈ ಕ್ರಿಯೆಯಲ್ಲಿ ಶಕ್ತಿ ಬಿಡುಗಡೆಯಾಗತ್ತೆ, ಅಗಾಧ ಪ್ರಮಾಣದಲ್ಲಿ ಶಕ್ತಿ ಬಿಡುಗಡೆಯಾಗತ್ತೆ. ಹಾಗಿದ್ರೆ ಈ ಕ್ರಿಯೆಯಲ್ಲಿ ತೊಡಗುವಂತಹ ವಸ್ತುಗಳು ಯಾವ್ಯಾವು ಅಂತ ಹೇಳಿದರೆ, ಎಲ್ಲ ವಸ್ತುಗಳು ನ್ಯೂಕ್ಲಿಯಾ ವಿದಳನ ಕ್ರಿಯೆಯಲ್ಲಿ ಪಾಲ್ಗೊಳ್ತವಾ? ಪಾಲ್ಗೊಳ್ಳೋದಿಲ್ಲ. ಇಲ್ಲಿ ಕೆಲವೇ ಕೆಲವು ಧಾತುಗಳು ಮಾತ್ರ ಆವರ್ತ ಕೋಷ್ಟಕದಲ್ಲಿ ಕೊನೆಯ ಸಾಲಿನಲ್ಲಿ ಯುರೇನಿಯಂಯಿಂದ ಹಿಡಿದು ರೇಡಿಯಂ, ಥೋರಿಯಂ ಇತ್ಯಾದಿ ಈ ಒಂದು ಧಾತುಗಳು ಈ ಕ್ರಿಯೆಯಲ್ಲಿ ಪಾಲ್ಗೊಳ್ತವೆ. ಹಾಗಿದ್ರೆ ಯುರೇನಿಯಂ
ನ ಒಂದು ವಿದಳನ ಕ್ರಿಯೆ ಹೇಗಾಗುತ್ತೆ ಅನ್ನೋದನ್ನು ನೋಡೋದೇ ಆದರೆ, ಯುರೇನಿಯಂ ಪರಮಾಣುವಿಗೆ ಅದರಲ್ಲಿನ ನ್ಯೂಕ್ಲಿಯಸ್ಗೆ ನಿಧಾನವಾಗಿ ಚಲಿಸುವಂತಹ ನ್ಯೂಟ್ರಾನನ್ನು ತಾಡಿಸಿದಾಗ ಆ ಭಾರವಾದಂತಹ ನ್ಯೂಕ್ಲಿಯಸ್ ಎರಡು ಮಧ್ಯಮ ಪ್ರಮಾಣದ ನ್ಯೂಕ್ಲಿಯಸ್ ಆಗಿ ಬೇರ್ಪಡುತ್ತೆ. ಅಂತಹ ಸಂದರ್ಭದಲ್ಲಿ ದೊರೆಯುವಂತಹ ಎರಡು ನ್ಯೂಕ್ಲಿಯಸ್ಗಳು ಯಾವ್ಯಾವಪ್ಪ ಅಂತ ಹೇಳಿದ್ರೆ, ಬೇರಿಯಂ ಮತ್ತು ಕ್ರಿಪ್ಟಾನ್, ಅದರ ಜೊತೆಗೆ ಮೂರು ನ್ಯೂಟ್ರಾನ್ಗಳು ಸಹ ಬಿಡುಗಡೆ ಆಗ್ತವೆ. ಈ ಕ್ರಿಯೆಯ ಮತ್ತೊಂದು ವಿಶೇಷತೆ ಏನು ಅಂತ ಹೇಳಿದರೆ, ಶಕ್ತಿಯ ಜೊತೆಗೆ ನ್ಯೂಟ್ರಾನ್ಗಳು ಸಹ ಬಿಡುಗಡೆ ಆಗ್ತವೆ. ಈ ನ್ಯೂಟ್ರಾನ್ಗಳ ವಿಶೇಷತೆ ಏನು ಗೊತ್ತಾ? ಇವು ಮತ್ತಷ್ಟು ವಿದಳನ ಕ್ರಿಯೆಯಲ್ಲಿ ಪಾಲ್ಗೊಳ್ತವೆ, ಮತ್ತಷ್ಟು ವಿದಳನ ಕ್ರಿಯೆಯಲ್ಲಿ ಪಾಲ್ಗೊಳ್ತವೆ. ಹಾಗಿದ್ರೆ ಎಲ್ಲ ಕಾಲದಲ್ಲೂ ಬೇರಿಯಂ ಮತ್ತು ಕ್ರಿಪ್ಟಾನೇ ಬಿಡುಗಡೆ ಆಗುತ್ತಾ, ಅಥವಾ ಅಣುಗಳು ಪರಮಾಣುಗಳಿನ ನ್ಯೂಕ್ಲಿಯಸ್ಗಳು ಬಿಡುಗಡೆ ಆಗ್ತವಾ? ಇಲ್ಲ, ಕೆಲವೊಮ್ಮೆ ಕ್ಸನಾನ್ ಮತ್ತು ಸ್ಟ್ರಾನ್ಸಿಯಂ ಬಿಡುಗಡೆ ಆಗೋದನ್ನು ಸಹ ನಾವು ಕಾಣ್ತೇವೆ. ಅಲ್ಲಿ ಎರಡು ನ್ಯೂಟ್ರಾನ್ಗಳು ಬಿಡುಗಡೆಯಾಗಿ ಅದರ ಜೊತೆಗೆ ಶಕ್ತಿಯೂ ಸಹ ಬಿಡುಗಡೆ ಆಗುತ್ತೆ. ಈ ಎರಡು ಕ್ರಿಯೆಗಳಲ್ಲಿ ಯಾವುದಾದ್ರೂ ಒಂದು ಸಮೀಕರಣವನ್ನು ನೀವು ಅಭ್ಯಾಸ ಮಾಡಿಕೊಂಡು ಈ ಉತ್ತರದ ಜೊತೆಗೆ ಬರೀಬೇಕಾಗತ್ತೆ. ಹಾಗಿದ್ರೆ ಪರೀಕ್ಷೆಯಲ್ಲಿ ಈ ಅಂಶದ ಮೇಲೆ ಪ್ರಶ್ನೆ ಹೇಗೆ ಬರ್ಬೋದು? ನ್ಯೂಕ್ಲಿಯಾ ವಿದಳನ ಕ್ರಿಯೆ ಎಂದರೇನು? ಒಂದು ಉದಾಹರಣೆಯೊಂದಿಗೆ ವಿವರಿಸಿ ಅಂತ ಕೇಳ್ತಾರೆ, ಎರಡು ಅಂಕದ ಪ್ರಶ್ನೆಯಾಗಿ, ಅಥವಾ ಒಂದು ಉದಾಹರಣೆಯನ್ನು ಕೊಡಿ ಅನ್ನೋ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಅಥವಾ ಬಹು ಆಯ್ಕೆಯ ಪ್ರಶ್ನೆಯಲ್ಲಿ ಈ ಸಮೀಕರಣದ ನಾಲ್ಕು ಆಯ್ಕೆಗಳನ್ನು ಕೊಟ್ಟು ಅದರಲ್ಲಿ ಯಾವುದಾದ್ರೂ ಒಂದು ಆಯ್ಕೆಯನ್ನು ತಪ್ಪಾಗಿ ಕೊಟ್ಟು, ಅಥವಾ ಮೂರು ಆಯ್ಕೆಗಳನ್ನು ತಪ್ಪಾಗಿ ಕೊಟ್ಟು ಒಂದು ಆಯ್ಕೆಯನ್ನು ಸರಿಯಾಗಿ ಕೊಟ್ಟು ಈ ಕೆಳಗಿನ ಕ್ರಿಯೆಗಳಲ್ಲಿ ಸರಿಯಾದ ಕ್ರಿಯೆಯ ವಿದಳನ ಕ್ರಿಯೆಯನ್ನು ತೋರಿಸುವಂತಹ ಸಮೀಕರಣ ಯಾವುದು ಅನ್ನೋ ಪ್ರಶ್ನೆಯನ್ನು ಕೇಳ್ಬೋದು. ಅಥವಾ ಯುರೇನಿಯಮನ್ನು ನ್ಯೂಟ್ರಾನ್ಗೆ ತಾಡಿಸಿದಾಗ ಬಿಡುಗಡೆಯಾಗುವಂತಹ ಎರಡು ನ್ಯೂಕ್ಲಿಯಸ್ಗಳಲ್ಲಿ ಒಂದನ್ನು ಕೊಟ್ಟು ಮತ್ತೊಂದನ್ನು ಖಾಲಿ ಬಿಟ್ಟು, ಉದಾಹರಣೆಗೆ ಬೇರಿಯಂ ಮತ್ತು ಕ್ರಿಪ್ಟಾನ್ಗಳಲ್ಲಿ ಬೇರಿಯಮನ್ನು ಕೊಟ್ಟು ಕ್ರಿಪ್ಟಾನ್ ಜಾಗದಲ್ಲಿ ಒಂದು ಡ್ಯಾಶನ್ನು ಹಿಡಿದು ನಾಲ್ಕು ಆಯ್ಕೆಗಳನ್ನು ಕೊಟ್ಟಾಗ ನೀವು ಆಯ್ಕೆ ಮಾಡಬೇಕಾಗತ್ತೆ ಒಂದು ಅಂಕದ ಪ್ರಶ್ನೆಯಾಗಿ. ಇನ್ನು ಮುಂದೆ ಬರೆದಂತೆ ನ್ಯೂಕ್ಲಿಯಾ ವಿದಳನಾ ಕ್ರಿಯೆ ಹೇಗೆ ನಡೆಯುತ್ತೆ ಅನ್ನೋದನ್ನು ಒಂದು ಸಣ್ಣ ವಿಡಿಯೋ ತುಣುಕಿನೊಂದಿಗೆ ಅರ್ಥವಹಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಅಲ್ಲಿ ಯುರೇನಿಯಂ 235 ನ್ಯೂಕ್ಲಿಯಸ್ ಇದೆ, ಅದಕ್ಕೆ ಒಂದು ಸಣ್ಣ ನ್ಯೂಟ್ರಾನ್, ಸ್ಲೋ ಮೂವಿಂಗ್ ನ್ಯೂಟ್ರಾನ್ ಅಂತ ಹೇಳ್ತೀವಿ, ನಿಧಾನವಾಗಿ ಚಲಿಸುವಂಥ ನ್ಯೂಟ್ರಾನ್, ಅದು ತಾಡಿಸಿದಾಗ ಬೇರಿಯಂ ಮತ್ತು ಕ್ರಿಪ್ಟಾನ್ ನ್ಯೂಕ್ಲಿಯಸ್ಗಳು ಬಿಡುಗಡೆ ಆಗ್ತವೆ. ಇನ್ನು ಇನ್ನೊಂದು ಚಿತ್ರದಲ್ಲಿ ನೋಡೋಣ. ಇಲ್ಲಿಯೂ ಸಹ ನ್ಯೂಟ್ರಾನ್ ಯುರೇನಿಯಂಗೆ ತಾಡಿಸಿದೆ, ಅಲ್ಲಿ ಬೇರಿಯಂ ಮತ್ತು ಕ್ರಿಪ್ಟಾನ್ ಬಿಡುಗಡೆಯಾಗಿದೆ, ಅದರ ಜೊತೆಗೆ ಮೂರು ನ್ಯೂಟ್ರಾನ್ಗಳು ಸಹ ಬಿಡುಗಡೆ ಆಗಿರೋದನ್ನು ನೀವು ವಿಡಿಯೋದಲ್ಲಿ ಕಾಣ್ತಾ ಇದ್ದೀರಿ. ಆ ಬಿಡುಗಡೆಯಾದಂತಹ ನ್ಯೂಟ್ರಾನ್ಗಳು ಮತ್ತೆ ತಮ್ಮ ಸಮೀಪದಲ್ಲಿರುವಂತಹ ಮತ್ತಷ್ಟು ಯುರೇನಿಯಂ ನ್ಯೂಕ್ಲಿಯಸ್ಗಳನ್ನ ಹೋಗಿ ತಾಡಿಸ್ತಿದ್ದಾವೆ. ಅವು ಸಹ ವಿದಳನ ಕ್ರಿಯೆಯಲ್ಲಿ ಪಾಲ್ಗೊಂಡು ಪ್ರತಿ ಹಂತದಲ್ಲೂ ನ್ಯೂಟ್ರಾನ್ ಬಿಡುಗಡೆ ಆಗ್ತಾ ಇರೋದನ್ನು, ಜೊತೆಗೆ ಶಕ್ತಿ ಬಿಡುಗಡೆ ಆಗ್ತಾ ಇರೋದನ್ನು ವಿಡಿಯೋದಲ್ಲಿ ನೀವು ಕಾಣ್ತಾ ಇದ್ದೀರಿ. ಈ ರೀತಿ ಏಕಕಾಲದಲ್ಲಿ ನಡೆಯುವಂತಹ ಪ್ರಕ್ರಿಯೆ ಇದೆಯಲ್ಲ, ಇದನ್ನು ಸರಪಳಿ ಕ್ರಿಯೆ ಅಂತ ಕರಿತೀವಿ. ಹಾಗಿದ್ರೆ ಸರಪಳಿ ಕ್ರಿಯೆಯನ್ನು ಅರ್ಥೈಸ್ಕೊಳ್ಳೋದು ಹೇಗೆ? ವಿಡಿಯೋದಲ್ಲಿ ಗಮನಿಸ್ತಾ ಇದ್ದೀರಿ, ಇಲ್ಲಿ ಬಿಡುಗಡೆಯಾದಂತಹ ಪ್ರತಿ ನ್ಯೂಟ್ರಾನು, ಪ್ರತಿಯೊಂದು ಹಂತದಲ್ಲೂ ಬಿಡುಗಡೆಯಾದಂಥ ನ್ಯೂಟ್ರಾನ್ಗಳು ಮತ್ತಷ್ಟು ನ್ಯೂಕ್ಲಿಯಸನ್ನು ತಾಡಿಸಿ ಆ ಕ್ರಿಯೆ ಮುಂದುವರ್ಕೊಂಡು ಹೋಗಲಿಕ್ಕೆ ಅನುವು ಮಾಡಿಕೊಡ್ತಿದ್ದಾವೆ, ಕಾರಣವಾಗ್ತಿದ್ದಾವೆ. ಇವು ಯಾವ ರೀತಿ ಇದ್ದಾವೆ ಅಂತೇಳಿದರೆ, ಎರಡು ನಾಲ್ಕು ಆಗುತ್ತೆ, ನಾಲ್ಕು ಎಂಟಾಗುತ್ತೆ, ಎಂಟು ಹದಿನಾರು ಆಗುತ್ತೆ. ಈ ರೀತಿ ಗುಣಕದೋಪಾದಿಯಲ್ಲಿ ಜರುಗುವಂತಹ, ಗುಣೋತ್ತರ ಶ್ರೇಣಿಯಂತೆ ಜರುಗುವಂತಹ ಈ ಕ್ರಿಯೆ ಇದೆಯಲ್ಲ, ಇದನ್ನು ಸರಪಳಿ ಕ್ರಿಯೆ ಅಂತ ಕರಿತೀವಿ. ಅಂದರೆ ವಿದಳನ ಕ್ರಿಯೆಯಲ್ಲಿ ಬಿಡುಗಡೆಯಾದಂತಹ ಪ್ರತಿ ನ್ಯೂಟ್ರಾನ್ಗಳು ಗುಣಕದೋಪಾದಿಯಲ್ಲಿ ಗುಣೋತ್ತರ ಶ್ರೇಣಿಯಂತೆ ಮತ್ತಷ್ಟು ವಿದಳನ ಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂಥ ಪ್ರಕ್ರಿಯೆಗೆ ಅಥವಾ ಕ್ರಿಯೆಗೆ ನಾವು ವಿದಳನ ಸರಪಳಿ ಕ್ರಿಯೆ ಅಂತ ಕರಿತೀವಿ.
ಇಲ್ಲಿ ಅಗಾಧವಾದಂತಹ ಶಕ್ತಿ ಬಿಡುಗಡೆಯಾಗತ್ತೆ. ಇದನ್ನು ನೀವು ಯಾವ ರೀತಿ ಇರುತ್ತೆ ಅನ್ನೋದನ್ನು ನೀವು ಅರ್ಥೈಸ್ಕೋಬೇಕು ಅಂತ ಹೇಳಿದರೆ, ಹಿರೋಶಿಮಾ ಮತ್ತು ನಾಗಸಾಕಿಯಲ್ಲಿ ಆಗದಂತಹ ಏನು ಬಾಂಬ್ಗಳಿದ್ದಾವೋ, ನ್ಯೂಕ್ಲಿಯರ್ ಬಾಂಬ್ಗಳು, ಅವುಗಳು ಈ ಸರಪಳಿ ಕ್ರಿಯೆಯಿಂದನೇ ಅಂತಹ ಏನು ಅಗಾಧವಾದಂತಹ ದುಷ್ಪರಿಣಾಮವನ್ನು ಉಂಟು ಮಾಡಿ ಇವತ್ತಿಗೂ ಸಹ ಅಲ್ಲಿನ ಜನಗಳು ಹಲವಾರು ತೊಂದರೆಗಳನ್ನು ಅನುಭವಿಸಲಿಕ್ಕೆ ಕಾರಣವಾದಂತಹ ಒಂದು ಸರಪಳಿ ಕ್ರಿಯೆ ಇದು. ಹಾಗಾಗಿ ನಾವು ಇದರ ಬಗ್ಗೆ ಯಾವ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು ಅನ್ನೋದನ್ನು ಈ ಅಧ್ಯಾಯದ ಅಂತ್ಯದಲ್ಲಿ ಅರ್ಥ ಮಾಡಿಕೊಳ್ತೇವೆ. ಹಾಗಿದ್ರೆ ಈ ಕ್ರಿಯೆಯನ್ನು, ಇಷ್ಟು ಅಗಾಧವಾದಂತಹ ಶಕ್ತಿಯನ್ನು ಉತ್ಪತ್ತಿ ಮಾಡುವಂತಹ ಅಥವಾ ಬಿಡುಗಡೆ ಮಾಡುವಂತಹ ಕ್ರಿಯೆಯನ್ನು ನಾವು ಕಂಟ್ರೋಲ್ ಮಾಡಲಿಕ್ಕಾಗತ್ತಾ, ಅದನ್ನು ಸಾಧ್ಯವಾದಷ್ಟು ನಿಯಂತ್ರಿಸಲಿಕ್ಕಾಗತ್ತಾ ಅಂತ ಯೋಚನೆ ಮಾಡಿದಾಗ ಸಾಧ್ಯ ಆಗುತ್ತೆ. ಅದನ್ನು ವಿಜ್ಞಾನಿಗಳು ತೋರಿಸ್ಕೊಟ್ಟಿದ್ದಾರೆ ನಮಗೆ ಪ್ರಯೋಗಗಳ ಮೂಲಕ, ಮತ್ತು ಮತ್ತಷ್ಟು ಅವುಗಳ ಅನುಕೂಲಗಳನ್ನು ಪಡ್ಕೊಳ್ಳಿಕ್ಕೆ ನ್ಯೂಕ್ಲಿಯರ್ ಕ್ರಿಯಾಕಾರಿಯಂತಹ ಸಾಧನಗಳನ್ನು ಉಪಯೋಗಿಸಿಕೊಂಡು ಈ ಕ್ರಿಯೆಯನ್ನು ನಿಯಂತ್ರಿಸಿದ್ದಾರೆ. ಇದರಿಂದ ಶಕ್ತಿಯ ಉತ್ಪಾದನೆಯು ಕೂಡ ನಡೀತಾ ಇದೆ. ಹಾಗಿದ್ದರೆ ಈ ಕ್ರಿಯೆಯನ್ನು ಯಾವ ರೀತಿ ನಿಯಂತ್ರಿಸ್ತಾರೆ ಅನ್ನೋದನ್ನು ಒಮ್ಮೆ ನೋಡೋದೇ ಆದರೆ, ಚಿತ್ರವನ್ನು ಒಮ್ಮೆ ಗಮನಿಸಿ, ಇಲ್ಲಿ ಯುರೇನಿಯಂನ ನ್ಯೂಕ್ಲಿಯಸ್ನ ನೋಡ್ತಾ ಇದ್ದೀವಿ. ವಿದಳನ ಕ್ರಿಯೆಯಲ್ಲಿ ಬೇರಿಯಂ ಮತ್ತು ಕ್ರಿಪ್ಟಾನ್ ಬಿಡುಗಡೆಯಾಗಿದೆ. ಪ್ರತಿ ವಿದಳನ ಹಂತದಲ್ಲಿ ಮೂರು ನ್ಯೂಟ್ರಾನ್ಗಳು ಬಿಡುಗಡೆ ಆಗ್ತಾ ಇರೋದನ್ನು ಚಿತ್ರದಲ್ಲಿ ಕಾಣ್ತಾ ಇದ್ದೀರಿ. ಈ ಬಿಡುಗಡೆಯಾದಂತಹ ಮೂರು ನ್ಯೂಟ್ರಾನ್ಗಳು ತಮ್ಮ ಸನಿಹದ ಮತ್ತೆ ಮೂರು ಯುರೇನಿಯಂ ನ್ಯೂಕ್ಲಿಯಸ್ಗೆ ತಾಡಿಸ್ತಿದ್ದಾವೆ. ಅಲ್ಲಿ ಮತ್ತೆ ಬಿಡುಗಡೆಯಾದಂತಹ ಏನು ನ್ಯೂಟ್ರಾನ್ಗಳು ಮತ್ತಷ್ಟು ನ್ಯೂಕ್ಲಿಯಸ್ಗಳನ್ನ ತಾಡಿಸಿ ಜೊತೆಗೆ ಶಕ್ತಿಯನ್ನು ಸಹ ಬಿಡುಗಡೆ ಮಾಡ್ತಾ ಹೋಗ್ತವೆ. ಇದನ್ನು ನಿಯಂತ್ರಿಸೋದು ಹೇಗೆ ಊಹಿಸ್ತೀರಾ? ಈಗ ಈ ಮೂರು ನ್ಯೂಟ್ರಾನ್ಗಳಲ್ಲಿ ಯಾವುದಾದ್ರೂ ಒಂದು ನ್ಯೂಟ್ರಾನನ್ನು ಮಾತ್ರ ಪ್ರಕ್ರಿಯೆಯಲ್ಲಿ ಅಥವಾ ಕ್ರಿಯೆಯಲ್ಲಿ ತೊಡಗುವಂತೆ ಮಾಡಿದ್ರೆ ಆಗ ಆ ಒಂದು ನ್ಯೂಕ್ಲಿಯರ್ ಕ್ರಿಯೆಯ ವೇಗ ಏನಾಗುತ್ತೆ? ವಿದಳನ ಕ್ರಿಯೆಯ ವೇಗ ಗ್ಯಾರಂಟಿ ತಗ್ಗುತ್ತೆ. ಯಾಕೆ? ಕೇವಲ ಒಂದು ನ್ಯೂಟ್ರಾನ್ ಒಂದು ನ್ಯೂಕ್ಲಿಯಸ್ನ ಮಾತ್ರ ತಾಡಿಸೋದ್ರಿಂದ ನಿಯಂತ್ರಕ್ಕೆ ಬರುತ್ತೆ. ಹಾಗಾಗಿ ಇಲ್ಲಿ ಒಂದು ನಿರ್ದಿಷ್ಟವಾದಂತಹ ನ್ಯೂಟ್ರಾನ್ಗಳನ್ನು ವಿದಳನ ಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂತೆ ಮಾಡಿ ಉಳಿದವುಗಳನ್ನು ನಾವು ನಿಯಂತ್ರಣಕ್ಕೆ ತೆಗೆದುಕೊಂಡಾಗ ಈ ಜರುಗುವಂತಹ ಕ್ರಿಯೆಗೆ ನಾವು ನಿಯಂತ್ರಿತ ಸರಪಳಿ ಕ್ರಿಯೆ ಅಂತ ಕರಿತೀವಿ. ಎಲ್ಲ ನ್ಯೂಟ್ರಾನ್ಗಳು ಕ್ರಿಯೆಯಲ್ಲಿ ತೊಡಗಿದಾಗ ಆಗುವಂಥದ್ದು ಸರಪಳಿ ಕ್ರಿಯೆ. ಕೆಲವಷ್ಟು ನ್ಯೂಟ್ರಾನ್ಗಳನ್ನು ಮಾತ್ರ ಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂತೆ ಮಾಡಿ ಉಳಿದವುಗಳನ್ನು ನಾವು ಹೀರ್ಕೊಂಡ್ರೆ ಅಥವಾ ಕ್ರಿಯೆಯಿಂದ ದೂರ ಇಟ್ಟರೆ ಆಗುವಂಥದ್ದು ನಿಯಂತ್ರಿತ ಸರಪಳಿ ಕ್ರಿಯೆ. ಪರೀಕ್ಷೆಯಲ್ಲಿ ಒಂದು ಅಂಕದ ಪ್ರಶ್ನೆಯಾಗಿ ನೀವು ನಿರೀಕ್ಷಿಸಬಹುದು, ನಿಯಂತ್ರಿತ ಸರಪಳಿ ಕ್ರಿಯೆ ಎಂದರೇನು ಅಂತ ಒಂದು ಪ್ರಶ್ನೆಗೆ ನೀವು ಈ ಉತ್ತರವನ್ನು ಬರೀಬೇಕಾಗತ್ತೆ. ಇನ್ನು ಮುಂದಿನ ಅಂಶದ ಕಡೆಗೆ ಗಮನ ಹರಿಸೋಣ. ನ್ಯೂಕ್ಲಿಯರ್ ಸಮ್ಮಿಳನ ಕ್ರಿಯೆ, ನ್ಯೂಕ್ಲಿಯರ್ ವಿದಳನದ ಕ್ರಿಯೆ ಬಗ್ಗೆ ನಾವು ಮಾಹಿತಿಯನ್ನು ಪಡ್ಕೊಂಡ್ವಿ. ಇನ್ನು ನ್ಯೂಕ್ಲಿಯರ್ ಸಮ್ಮಿಳನ ಕ್ರಿಯೆ ಅಂದರೆ ಸಮ್ಮಿಳನ ಅಂದ್ರೇನು? ಸೇರಿಸುವಂಥದ್ದು. ಯಾವುದನ್ನು ಸೇರಿಸ್ತೀವಿ ಇಲ್ಲಿ, ಯಾವುದನ್ನು ಸಮ್ಮಿಳನ ಮಾಡ್ತೀವಿ? ಇಲ್ಲಿಯೂ ಸಹ ಹಗುರವಾದಂತಹ ನ್ಯೂಕ್ಲಿಯಸ್ಗಳನ್ನ ಸಮ್ಮಿಳನಕ್ಕೆ ಒಳಪಡಿಸ್ತೀವಿ. ಸಮ್ಮಿಳನಕ್ಕೆ ಒಳಪಡಿಸಿದಾಗ ಏನಾಗುತ್ತೆ? ಭಾರವಾದಂತಹ ನ್ಯೂಕ್ಲಿಯಸ್ ಬರುತ್ತೆ. ನ್ಯೂಕ್ಲಿಯರ್ ವಿದಳನ ಕ್ರಿಯೆಯಲ್ಲಿ ಏನಾಗಿತ್ತು? ಭಾರವಾದಂತಹ ಒಂದು ನ್ಯೂಕ್ಲಿಯಸ್ ಮಧ್ಯಮ ಪ್ರಮಾಣದ ಎರಡು ನ್ಯೂಕ್ಲಿಯಸ್ಗಳಾಗಿ ವಿದಳನ ಹೊಂದಿತ್ತು. ಆದರೆ ಸಮ್ಮಿಳನ ಕ್ರಿಯೆಯಲ್ಲಿ ಹಗುರವಾದಂತಹ ಎರಡು ನ್ಯೂಕ್ಲಿಯಸ್ಗಳನ್ನ ನಾವು ಸಮ್ಮಿಳನ ಕ್ರಿಯೆಗೆ ಒಳಪಡಿಸಿ ಭಾರವಾದಂತಹ ಒಂದು ನ್ಯೂಕ್ಲಿಯಸನ್ನು ಪಡ್ಕೊಳ್ತೇವೆ. ನೀವು ಪರದೆ ಮೇಲೆ ಅದರ ಅರ್ಥ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಕ್ರಿಯೆಯನ್ನು ನೋಡ್ತಾ ಇದ್ದೀರಿ. ಹಗುರವಾದ ಎರಡು ನ್ಯೂಕ್ಲಿಯಸ್ಗಳು ಸಮ್ಮಿಳನ ಹೊಂದಿ ಒಂದು ಭಾರವಾದ ಬೀಜವಾಗಿ ಜೊತೆಗೆ ಬೃಹತ್ ಪ್ರಮಾಣದ ಶಕ್ತಿ ಬಿಡುಗಡೆಯಾಗುವಂತಹ ನ್ಯೂಕ್ಲಿಯರ್ ಕ್ರಿಯೆಗೆ ನ್ಯೂಕ್ಲಿಯರ್ ಸಮ್ಮಿಳನ ಕ್ರಿಯೆ ಅಂತ ಕರಿತೀವಿ. ಅದಕ್ಕೆ ಉದಾಹರಣೆಯಾಗಿ ಇಲ್ಲಿ ಹೈಡ್ರೋಜನ್ನಿನ ಐಸೋಟೋಪ್ಗಳನ್ನು ಬಳಸ್ಕೊಳ್ತೀವಿ ಸಮ್ಮಿಳನ ಕ್ರಿಯೆಯಲ್ಲಿ. ಇಲ್ಲಿ ಡ್ಯೂಟೇರಿಯಂ ಎರಡು ಡ್ಯೂಟೇರಿಯಂ
ಐಸೋಟೋಪ್ಗಳನ್ನು ನಾವು ಸಮ್ಮಿಳನ ಕ್ರಿಯೆಗೆ ಒಳಪಡಿಸಿದಾಗ ಒಂದು ಈಲಿಯಂ ಪರಮಾಣು ಬರುತ್ತೆ, ಜೊತೆಗೆ ಒಂದು ನ್ಯೂಟ್ರಾನ್ ಸಹ ಬಿಡುಗಡೆಯಾಗಿ ಇಲ್ಲಿಯೂ ಸಹ ಅಗಾಧ ಪ್ರಮಾಣದಲ್ಲಿ ಶಕ್ತಿ ಬಿಡುಗಡೆ ಆಗುತ್ತೆ. ನೋಡಿ, ಎರಡೂ ಪ್ರಕ್ರಿಯೆಯಲ್ಲಿ ಶಕ್ತಿ ಬಿಡುಗಡೆ ಆಗೋದನ್ನು ಕಾಣ್ತಾ ಇದ್ದೀರಿ. ಎಷ್ಟು ಪ್ರಮಾಣದ ಶಕ್ತಿ? ಅಗಾಧ ಪ್ರಮಾಣದ ಶಕ್ತಿ ಬಿಡುಗಡೆ ಆಗೋದನ್ನು ನೀವು ಕಾಣ್ತಾ ಇದ್ದೀರಿ. ಸೊ ಇಲ್ಲಿ ಈ ಶಕ್ತಿಯನ್ನು ನಾವು ಬಳಸ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ ಅನ್ನೋದನ್ನು ನೋಡಿದಾಗ ನಾವು ಮುಂದಿನ ಅಂಶಗಳಲ್ಲಿ ಅದರ ಬಗ್ಗೆ ಮಾಹಿತಿ ಸಿಗುತ್ತೆ. ಯಾವ ಶಕ್ತಿಯನ್ನು ನಾವು ಬಳಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ಮತ್ತು ಅದರ ಅನಾನುಕೂಲಗಳೇನು, ಈ ಎರಡೂ ಕ್ರಿಯೆಯಲ್ಲಿ ಯಾವ ಕ್ರಿಯೆಯನ್ನು ನಾವು ಶಕ್ತಿಯ ರೂಪವಾಗಿ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಸಾಧ್ಯತೆಗಳಿದಾವ ಅನ್ನೋದನ್ನು ಮುಂದಿನ ಅಂಶದಲ್ಲಿ ನೋಡೋಣ. ಇನ್ನು ಈ ಕ್ರಿಯೆ ಹೇಗೆ ನಡೆಯುತ್ತೆ ಅನ್ನೋದನ್ನು ನಾವು ಒಮ್ಮೆ ನೋಡೋದೇ ಆದರೆ, ಸ್ಕ್ರೀನನ್ನು ನೀವು ನೋಡ್ತಾ ಇದ್ದೀರಿ, ಇಲ್ಲಿ ಡ್ಯೂಟೇರಿಯಂ ಮತ್ತು ಟ್ರೀಶಿಯಮನ್ನು ತೆಗೆದುಕೊಂಡು ಹೀಲಿಯಂ ಪರಮಾಣುವಾಗಿ ನಾವು ಮಾರ್ಪಡಿಸಿದ್ದೀವಿ. ಈ ಒಂದು ಪ್ರಕ್ರಿಯೆಯಲ್ಲಿ ಅಗಾಧ ಪ್ರಮಾಣದ ಶಕ್ತಿ ಬಿಡುಗಡೆ ಆಗುತ್ತೆ, ಜೊತೆಗೆ ಒಂದು ನ್ಯೂಟ್ರಾನ್ ಸಹ ಬಿಡುಗಡೆ ಹೊಂದುತ್ತೆ. ಅರ್ಥ ಆಯಿತು ಅಲ್ಲ? ಈಸಿಯಾಗಿ ಪ್ರಶ್ನೆಯಾಗಿ ಉತ್ತರ ಬರೀಬೋದಲ್ಲ. ಹಾಗಿದ್ರೆ ಪ್ರಶ್ನೆ ಹೇಗಿರುತ್ತೆ? ನಿಮಗೆ ಗೊತ್ತಾಯಿತು ಪ್ರಶ್ನೆ ಯಾವ ರೀತಿ ಕೇಳ್ತಾರೆ ಅಂತ. ನ್ಯೂಕ್ಲಿಯಾ ಸಮ್ಮಿಳನ ಕ್ರಿಯೆ ಎಂದರೇನು? ಒಂದು ಉದಾಹರಣೆ ಕೊಡಿ ಅನ್ನೋ ಒಂದು ಪ್ರಶ್ನೆಯನ್ನು ನೀವು ಎರಡು ಅಂಕದ ಪ್ರಶ್ನೆಯಾಗಿ ಪರೀಕ್ಷೆಯಲ್ಲಿ ನಿರೀಕ್ಷಿಸಬಹುದು. ಮತ್ತೊಂದು ಪ್ರಶ್ನೆ ಯಾವುದನ್ನು ನಿರೀಕ್ಷಿಸಬಹುದು ಅಂತ ಹೇಳಿದರೆ, ನ್ಯೂಕ್ಲಿಯಾ ಸಮ್ಮಿಳನ ಕ್ರಿಯೆ ಮತ್ತು ವಿದಳನ ಕ್ರಿಯೆಗಿರುವಂತಹ ವ್ಯತ್ಯಾಸವನ್ನು ತಿಳಿಸಿ ಅನ್ನೋ ಒಂದು ಎರಡು ಅಂಕದ ಪ್ರಶ್ನೆಯನ್ನು ನೀವು ಪರೀಕ್ಷೆಯಲ್ಲಿ ನಿರೀಕ್ಷಿಸಬಹುದಾಗಿದೆ. ಈ ಒಂದು ಪ್ರಶ್ನೆಗೆ ಉತ್ತರ ಹೇಗೆ ಬರೀಬೇಕು ಅಂತ ಹೇಳಿದ್ರೆ, ಈ ಎರಡೂ ನ್ಯೂಕ್ಲಿಯಾ ಕ್ರಿಯೆಗಳ ವ್ಯಾಖ್ಯಾನವನ್ನು ಬರೆದು ಉದಾಹರಣೆಯನ್ನು ಬರೆದ್ರೆ ಸಾಕಾಗುತ್ತೆ. ಅಥವಾ ಮತ್ತೊಂದು ಅಂಶವಾಗಿ ನೀವು ನ್ಯೂಕ್ಲಿಯಾ ಸಮ್ಮಿಳನ ಕ್ರಿಯೆ ಪರಿಸರ ಮಾಲಿನ್ಯವನ್ನು ಉಂಟು ನ್ಯೂಕ್ಲಿಯಾ ವಿದಳನ ಕ್ರಿಯೆ ಪರಿಸರ ಮಾಲಿನ್ಯವನ್ನು ಉಂಟು ಮಾಡುತ್ತೆ, ಅದರಲ್ಲಿ ಪ್ರಮುಖವಾದಂಥದ್ದು ವಿಕಿರಣ ಮಾಲಿನ್ಯ, ಅತ್ಯಂತ ಅಪಾಯಕಾರಿಯಾದಂತಹ ಮಾಲಿನ್ಯ, ಇದನ್ನು ಹೊರತುಪಡಿಸಿದ್ರೆ ಇನ್ನು ಬೈಜಿಕ ಸಮ್ಮಿಳನ ಕ್ರಿಯೆಯಲ್ಲಿ ಇಲ್ಲಿ ಬಿಡುಗಡೆಯಾಗುವಂತಹ ಯಾವುದೇ ಘಟಕಗಳು ಮಾಲಿನ್ಯವನ್ನು ಉಂಟು ಮಾಡೋದಿಲ್ಲ, ಹಾಗಾಗಿ ಇದು ಪರಿಸರ ಮಾಲಿನ್ಯವನ್ನು ಉಂಟು ಮಾಡೋದಿಲ್ಲ. ಯಾವ ಅಂಶವನ್ನು ಬರೀತೀರಿ? ಮತ್ತೊಂದು ಅಂಶ, ನ್ಯೂಕ್ಲಿಯಾ ವಿದಳನ ಕ್ರಿಯೆ ಪರಿಸರ ಮಾಲಿನ್ಯವನ್ನು ಅಥವಾ ವಿಕಿರಣ ಮಾಲಿನ್ಯವನ್ನು ಉಂಟು ಮಾಡುತ್ತೆ, ಅದೇ ರೀತಿ ಬೈಜಿಕ ಸಮ್ಮಿಳನ ಕ್ರಿಯೆ ಮಾಲಿನ್ಯವನ್ನು ಉಂಟು ಮಾಡೋದಿಲ್ಲ ಅನ್ನೋ ಅಂಶವನ್ನು ಬರೆದಾಗ ನಿಮಗೆ ಎರಡಕ್ಕೆ ಎರಡು ಅಂಕಗಳು ಪರೀಕ್ಷೆಯಲ್ಲಿ ದೊರೆಯುತ್ತವೆ. ಇನ್ನು ಮುಂದುವರೆದಂತೆ ಈ ಅಧ್ಯಾಯದ ಪ್ರಮುಖವಾದಂತಹ ಘಟಕ ನ್ಯೂಕ್ಲಿಯಾ ಕ್ರಿಯಾಕಾರಿ, ಇದರ ಮೇಲೆ ಇಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳಲ್ಲಿ ಕಳೆದ ಬಾರಿ ಕೇಳಿದಂತಹ ಪ್ರಶ್ನೆ ಪತ್ರಿಕೆಯಲ್ಲೂ ಸಹ ಮೂರು ಅಂಕದ ಚಿತ್ರವನ್ನು ನಾವು ಕಂಡಿದ್ದೇವೆ ಪ್ರಶ್ನೆ ಪತ್ರಿಕೆಯಲ್ಲಿ. ಹಾಗಾಗಿ ಈ ಚಿತ್ರ ನಿಮಗೆ ಪರದೆ ಮೇಲೆ ಕಾಣ್ತಾ ಇರುವಂತಹ ಚಿತ್ರ, ಪಠ್ಯಪುಸ್ತಕದಲ್ಲೂ ಸಹ ಚಿತ್ರವನ್ನು ಕೊಟ್ಟಿದ್ದಾರೆ, ಆ ಚಿತ್ರವನ್ನು ನೀವು ಅಭ್ಯಾಸ ಮಾಡಬೇಕಾಗತ್ತೆ. ಅದನ್ನು ಸ್ಪಷ್ಟವಾಗಿ ಮತ್ತು ಸರಿಯಾಗಿ ಬರೆಯುವಂಥ ಅಭ್ಯಾಸವನ್ನು ಮಾಡಿಕೊಳ್ಳಿ. ಪ್ರಶ್ನೆಯನ್ನು ಕೇಳಿದಾಗ ಮೂರಕ್ಕೆ ಮೂರು ಅಂಕಗಳನ್ನು ನೀವು ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಈ ನ್ಯೂಕ್ಲಿಯಾ ಕ್ರಿಯಾಕಾರಿ ಅಂದ್ರೇನು ಅನ್ನೋದನ್ನು ತಿಳ್ಕೊಳ್ಳೋಣ. ನ್ಯೂಕ್ಲಿಯಾ ಕ್ರಿಯಾಕಾರಿ ಅಂದ್ರೇನು? ನಾನು ಬೈಜಿಕ ವಿದಳನ ಕ್ರಿಯೆಯನ್ನು ಹೇಳ್ತಾ ಇರಬೇಕಾದ್ರೆ ಈ ಬೈಜಿಕ ವಿದಳನ ಕ್ರಿಯೆಯನ್ನು ನಿಯಂತ್ರಿಸಬಹುದು ಅಂತ ಹೇಳಿದೆ. ಯಾವ ರೀತಿಯಲ್ಲಿ ನಿಯಂತ್ರಿಸ್ಬೋದು ಅಂತ ಅಂದರೆ, ಬೈಜಿಕ ಕ್ರಿಯಾಕಾರಿಯ ಸಹಾಯದಿಂದ ಈ ಒಂದು ಕ್ರಿಯೆಯನ್ನು ನಾವು ನಿಯಂತ್ರಿಸ್ಬೋದು. ಏನು ಸರಪಳಿ ಕ್ರಿಯೆಯನ್ನು ನಿಯಂತ್ರಿತ ಸರಪಳಿಯನ್ನಾಗಿ ಪರಿವರ್ತಿಸುವ ಸಾಧನ ಯಾವುದು? ನ್ಯೂಕ್ಲಿಯಾ ಕ್ರಿಯಾಕಾರಿ ಪರೀಕ್ಷೆಯಲ್ಲಿ ಒಂದು ಅಂಕದ ಪ್ರಶ್ನೆಯಾಗಿ ಕೇಳೋ ಸಾಧ್ಯತೆ ಇದೆ. ನ್ಯೂಕ್ಲಿಯಾ ಕ್ರಿಯಾಕಾರಿ ಎಂದರೇನು ಅಂತ ಏನು ಉತ್ತರ ಬರೀತೀರಿ? ಸರಪಳಿ ಕ್ರಿಯೆಯನ್ನು ನಿಯಂತ್ರಿತ ಸರಪಳಿ ಕ್ರಿಯೆಯನ್ನಾಗಿ ಪರಿವರ್ತಿಸುವ ಸಾಧನಕ್ಕೆ ನಾವು ನ್ಯೂಕ್ಲಿಯಾ ಕ್ರಿಯಾಕಾರಿ ಅಂತ ಕರಿತೀವಿ. ಇನ್ನು ನ್ಯೂಕ್ಲಿಯಾ ಕ್ರಿಯಾಕಾರಿಯ ಪ್ರಮುಖ ಭಾಗಗಳನ್ನು ನೀವು ಈ ಒಂದು ಪರದೆ ಮೇಲೆ ನೋಡ್ತಾ ಇದ್ದೀರಿ. ಗರ್ಭ ಇದೆ, ಅದನ್ನು ಸುತ್ತುವರೆದಂತಹ ಕಾಂಕ್ರೀಟ್ ಗೋಡೆ ಇದೆ, ಆನಂತರ ತಂಪುಕಾರಿ, ಇಲ್ಲೇ ಜನರೇಟರ್ ಇದೆ, ಇಲ್ಲಿ ತಂಪುಕಾರಿಯನ್ನು ಪಂಪ್ ಮಾಡ್ತಿರ್ತೀವಿ. ಇದು
ಏನು ಈ ಒಂದು ತಂಪು ಕಾರ್ಯದಲ್ಲಿ ಉತ್ಪತ್ತಿಯಾದಂತಹ ಉಷ್ಣ ಇದೆಯಲ್ಲ ಅದನ್ನು ಏನು ಉಪಯೋಗಿಸಿಕೊಂಡು ಹಬೆಯನ್ನು ನಾವು ಉತ್ಪತ್ತಿ ಮಾಡಿ ಈ ಜನರೇಟರಲ್ಲಿ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ. ಇದು ಒಟ್ಟಾರೆ ಈ ಅನಿಮೇಷನಲ್ಲಿ ನೀವು ಕಾಣ್ತಾ ಇದ್ದೀರಿ ಯಾವ ರೀತಿ ಅಲ್ಲಿ ಕ್ರಿಯೆ ನಡೆಯುತ್ತೆ ಅನ್ನೋದನ್ನು. ಇನ್ನು ಇದರ ಭಾಗಗಳ ಕಡೆಗೆ ಗಮನ ಕೊಡೋಣ. ಮೂರು ಅಂಕದ ಪ್ರಶ್ನೆಯಲ್ಲಿ ನೀವು ಇದನ್ನು ನಿರೀಕ್ಷಿಸ್ಬೋದು. ಪ್ರಮುಖ ಭಾಗಗಳಲ್ಲಿ ಮೊದಲನೇದು ನ್ಯೂಕ್ಲಿಯ ಇಂಧನ. ಪರದೆ ಮೇಲೆ ನೋಡ್ತಾ ಇರಿ, ಹಾಗೆ ಗಮನಿಸ್ತಾ ಇರಿ, ಸಾಧ್ಯ ಆದರೆ ಟಿಪ್ಪಣಿಯನ್ನು ಮಾಡಿಕೊಳ್ಳಿ. ನ್ಯೂಕ್ಲಿಯ ಇಂಧನವಾಗಿ ಸಮೃದ್ಧೀಕರಿಸಿದ ಯುರೇನಿಯಂ 92 ಮತ್ತು 235 ಬಳಸ್ಕೊತೀವಿ, ಅಥವಾ ಪ್ಲುಟೋನಿಯಮನ್ನು ಸಹ ನಾವು ಇಂಧನವಾಗಿ ಬಳಸ್ಕೊತೀವಿ. ಇನ್ನು ನಿಯಂತ್ರಿತ ಸರಳುಗಳು, ಇದರ ಅವಶ್ಯಕತೆ ತುಂಬ ಇದೆ. ಯಾಕೆ ಅಂತೇಳಿದರೆ ಈ ಕ್ರಿಯೆಯನ್ನು ಬೈಜಿಕ ವಿದಳನ ಕ್ರಿಯೆಯನ್ನು ನಿಯಂತ್ರಿಸಲಿಕ್ಕೆ ನಮಗೆ ಪ್ರಮುಖವಾಗಿ ಬೇಕಾಗಿರುವಂಥ ನಿಯಂತ್ರಣ ಸರಳುಗಳು. ಈ ಒಂದು ಸರಳುಗಳಲ್ಲಿ ಕ್ಯಾಡ್ಮಿಯಂ ಅಥವಾ ಬೋರಾನ್ ಕಾರ್ಬೈಡ್ನಿಂದ ಮಾಡಿದಂಥ ಸರಳುಗಳನ್ನು ನಾವು ನಿಯಂತ್ರಣ ಸರಳಾಗಿ ಬಳಸ್ಕೊತೇವೆ. ಇದರ ಕೆಲಸ ನ್ಯೂಟ್ರಾನ್ ಹೀರಿಕೆಯಿಂದ ನ್ಯೂಟ್ರಾನ್ ಸಂಖ್ಯೆಯನ್ನು ನಿಯಂತ್ರಿಸಿ ಮತ್ತು ಕ್ರಿಯಾಕಾರಿಯ ವೇಗವನ್ನು ಹೆಚ್ಚಿಸಲು ಮತ್ತು ಕಡಿಮೆಗೊಳಿಸಲು ನಾವು ಇದನ್ನು ಬಳಸ್ಕೊತೇವೆ. ಇನ್ನು ತಂಪುಕಾರಿ ದ್ರವಿತ ಸೋಡಿಯಂ ಅಥವಾ ಭಾರ ಜಲವನ್ನು ನಾವು ಹೆವಿ ವಾಟರ್ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ, ಅದನ್ನು ತಂಪುಕಾರಿಯಾಗಿ ಬಳಸ್ಕೊತೇವೆ. ಇದು ಕ್ರಿಯೆಯಲ್ಲಿ ಉತ್ಪತ್ತಿಯಾಗುವಂಥ ಉಷ್ಣವನ್ನು ಹೀರಿಕೊಂಡು ವಿದ್ಯುತ್ ಉತ್ಪಾದನೆಗೆ ಬಳಸ್ಕೊಳ್ಳುವಂತಹ ಒಂದು ಪ್ರಮುಖವಾದಂಥ ಭಾಗ ಆಗಿದೆ. ಇನ್ನು ವಿಕಿರಣ ಕವಚ, ನಾನು ಆಗಲೇ ಹೇಳಿದೆ, ಇದು ವಿಕಿರಣ ಮಾಲಿನ್ಯವನ್ನು ಉಂಟು ಮಾಡೋದ್ರಿಂದ ಇದರಿಂದ ಜನಗಳಿಗೆ ಮತ್ತು ಜೀವಿಗಳಿಗೆ ತೊಂದರೆ ಆಗುತ್ತೆ. ಹಾಗಾಗಿ ಅದನ್ನು ನಿಯಂತ್ರಿಸಲಿಕ್ಕೆ ನಾವು ವಿಕಿರಣ ಕವಚವನ್ನು ಬಳಸ್ಕೊತೇವೆ. ಅಲ್ಲಿ ನಾವು ಕಾಂಕ್ರೀಟ್ ಗುಮ್ಮಟ ಮತ್ತು ದಪ್ಪನೆಯ ಸೀಸದ ಆಳೆಯನ್ನು ನಾವು ವಿಕಿರಣ ಕವಚವಾಗಿ ಬಳಸ್ಕೊಂಡು ಸಾಧ್ಯವಾದಷ್ಟು ವಿಕಿರಣ ಮಾಲಿನ್ಯವನ್ನು ತಡೆಗಟ್ಟಲಿಕ್ಕೆ ಪ್ರಯತ್ನಿಸ್ತೇವೆ. ಇನ್ನು ಈ ವಿಕಿರಣಗಳ ಬಗ್ಗೆ ಮಾತಾಡ್ತಾ ಇದ್ದೆ, ವಿಕಿರಣಗಳ ಮಾಲಿನ್ಯಗಳ ಬಗ್ಗೆ ಮಾತಾಡ್ತಾ ಇದ್ದೆ. ಇದರಲ್ಲಿ ಪ್ರಮುಖವಾದಂತಹ ಅನಾನುಕೂಲಗಳು ಯಾವ್ಯಾವ ಅನ್ನೋದನ್ನು ನೋಡೋದೇ ಆದರೆ ಜನಸಾಮಾನ್ಯರ ಆರೋಗ್ಯಕ್ಕೆ ಧಕ್ಕೆಯನ್ನು ಉಂಟು ಮಾಡ್ತವೆ, ಜೀವಕೋಶಗಳಲ್ಲಿ ಅನುವಂಶೀಯ ಅವ್ಯವಸ್ಥೆಯನ್ನು ಉಂಟು ಮಾಡ್ತವೆ, ಮತ್ತು ಅಯಾನೀಕರಿಸುವ ವಿಕಿರಣಗಳಿಂದ ಕ್ಯಾನ್ಸರ್ ಉಂಟಾಗುತ್ತೆ, ಚರ್ಮ ಕ್ಯಾನ್ಸರ್ ಅಂತಹ ಮಾರಕ ರೋಗಗಳು ಉಂಟಾಗ್ತವೆ. ವಾತಾವರಣದಲ್ಲಿ ವಿಕಿರಣ ಮಾಲಿನ್ಯವು ಸಹ ನಾವು ಕಾಣ್ತೇವೆ. ಇನ್ನು ಇಲ್ಲಿ ಚಿತ್ರದಲ್ಲಿ ಕಾಣ್ತಾ ಇದ್ದೀರಿ, ವಿಕಿರಣ ಮಾಲಿನ್ಯದಿಂದ ಅನುವಂಶೀಯ ಬದಲಾವಣೆಗಳು ಹೇಗಾಗ್ತವೆ, ತೊಂದರೆಗಳು ಹೇಗಾಗ್ತವೆ ಅನ್ನೋದನ್ನು ಕಾಣ್ತಾ ಇದ್ದೀರಿ. ಇನ್ನು ಇವುಗಳನ್ನು ಬಳಸಬೇಕಾದ್ರೆ ನಾವು ತೆಗೆದುಕೊಳ್ಳುವಂಥ ಮುನ್ನೆಚ್ಚರಿಕೆ ಕ್ರಮಗಳು ಅಥವಾ ಅದರ ವಿಲೇವಾರಿ ಮಾಡುವಂತಹ ಸರಿಯಾದಂತಹ ವಿಧಾನ ಯಾವುದು ಅನ್ನೋದನ್ನು ನೋಡೋದೇ ಆದರೆ ಈ ವಿಕಿರಣ ತ್ಯಾಜ್ಯಗಳನ್ನು ಗಾಜಿನ ಚಪ್ಪಡಿಯಲ್ಲಿ ಇರಿಸ್ಕೊಂಡು ಅದನ್ನು ಗಟ್ಟಿಯಾದ ಉಕ್ಕಿನ ಪಾತ್ರೆಗೆ ತುಂಬಿ ಸಮುದ್ರದ ಆಳದಲ್ಲಿ ಒದಗಿಸಬೇಕು. ಇದರಿಂದ ಈ ಒಂದು ವಿಕಿರಣ ಪ್ರಮಾಣವನ್ನು ಕಡಿಮೆ ಮಾಡಿ ನಾವು ಪರಿಸರ ಮಾಲಿನ್ಯವನ್ನು ತಪ್ಪಿಸ್ಬೋದು. ಅದೇ ರೀತಿ ನ್ಯೂಕ್ಲಿಯರ್ ಕ್ರಿಯಾಕಾರ್ಯಗಳಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗಳು ಮತ್ತು ಪ್ರಯೋಗಶಾಲೆಯಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗಳು ಸೀಸದ ಕವಚವನ್ನು ಧರಿಸ್ಕೊಂಡು ಅಲ್ಲಿ ಕಾರ್ಯನಿರ್ವಹಿಸಬೇಕಾಗತ್ತೆ. ಇನ್ನು ಹೇಗೆ ಅದನ್ನು ವಿಲೇವಾರಿ ಮಾಡ್ತೀವಿ ಅನ್ನೋದನ್ನು ಚಿತ್ರದಲ್ಲಿ ಕಾಣ್ತಾ ಇದ್ದೀರಿ. ಮೊದಲನೇ ಚಿತ್ರದಲ್ಲಿ ಇರುವಂಥದ್ದು ಉಕ್ಕಿನ ಕಂಟೈನರ್ಗಳು, ಉಕ್ಕಿನ ಪಾತ್ರೆಗಳಲ್ಲಿ ಇದನ್ನು ನ್ಯೂಕ್ಲಿಯರ್ ತ್ಯಾಜ್ಯಗಳನ್ನು ಇರಿಸಿ ಇಲ್ಲಿ ಆಳವಾದಂತಹ ಪ್ರದೇಶದಲ್ಲಿ, ಅದು ಸಮುದ್ರದ ತೀರ ಪ್ರದೇಶದ ಆಳದಲ್ಲಿ ನಾವು ಅದನ್ನು ಒದಗಿಸ್ತಿಡ್ತೇವೆ. ಹೀಗೆ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳೋದ್ರಿಂದ ಇದರಿಂದ ಆಗಬಹುದಾದಂತಹ ಹಾನಿಯನ್ನು ತಪ್ಪಿಸ್ಬೋದು. ಇನ್ನು ಮತ್ತಷ್ಟು ವಿಚಾರಗಳನ್ನ ನಾವು ತಿಳ್ಕೊಳ್ಳೋದೇ ಆದರೆ ನಮಗೆ ಬೈಜಿಕ ಸಮ್ಮಿಳನ ಕ್ರಿಯೆಯಲ್ಲಿ ಸಾಕಷ್ಟು ಶಕ್ತಿ ಉತ್ಪತ್ತಿ ಆಗುತ್ತೆ, ಆದರೆ ಯಾವುದೇ ಮಾಲಿನ್ಯ ಉಂಟಾಗೋದಿಲ್ಲ, ಪರಿಸರ ಮಾಲಿನ್ಯ. ಆದರೆ ಇದನ್ನು ಶಕ್ತಿಯ ಆಕರವಾಗಿ ಯಾಕೆ ಬಳಸಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದರೆ ಇದನ್ನು ನಿಯಂತ್ರಣ ತರಲಿಕ್ಕೆ ಆಗ್ತಾ ಇಲ್ಲ. ಬೈಜಿಕ ವಿದಳನ ಕ್ರಿಯೆ ರೀತಿ ಬೈಜಿಕ ಸಮ್ಮಿಳನ ಕ್ರಿಯೆಯನ್ನು ನಾವು ಏನಾದರೂ ನಿಯಂತ್ರಿಸಿದ್ರೆ ಖಂಡಿತವಾಗಿಯೂ ಸಹ ಮುಂದೊಂದು ದಿನ ಪ್ರಮುಖ ಶಕ್ತಿಯ ಆಕರವಾಗಿ ನಮಗೆ ತುಂಬ ಅನುಕೂಲವನ್ನು ಮಾಡಿಕೊಡುತ್ತೆ. ಈ ಒಂದು ನಿಟ್ಟಿನಲ್ಲಿ ವಿಜ್ಞಾನಿಗಳು ಪ್ರಯೋಗಗಳನ್ನು ಮಾಡ್ತಿದ್ದಾರೆ, ಸಂಶೋಧನೆಯನ್ನು ಮಾಡ್ತಿದ್ದಾರೆ. ಆ ಸಂಶೋಧನೆ ಫಲಿಸಿದ್ದೇ ಆದರೆ ನಾವು ಬೈಜಿಕ ಸಮ್ಮಿಳನ ಕ್ರಿಯೆಯಲ್ಲಿ ಉತ್ಪತ್ತಿಯಾಗುವಂಥ ವಿದ್ಯುತ್ತನ್ನು ಅತಿ ಹೆಚ್ಚಾಗಿ ಬಳಸ್ಕೊಂಡು ಅಥವಾ ಅದರಿಂದ ಶಕ್ತಿಯನ್ನು ಉತ್ಪಾದನೆ ಮಾಡಿಕೊಂಡು ನಮ್ಮ ನಿತ್ಯದ ಶಕ್ತಿಯ ಅಗತ್ಯತೆಗಳನ್ನು ಪೂರೈಸಿಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಇಷ್ಟು ಅಂಶಗಳನ್ನು ನೀವು ಅಧ್ಯಾಯದಲ್ಲಿ ಅಭ್ಯಾಸ ಮಾಡದೇ ಆದರೆ ಖಂಡಿತವಾಗಿಯೂ ಈ ಅಧ್ಯಾಯದಿಂದ ಕೇಳಬಹುದಾದಂತಹ ಮೂರು ಅಂಕದ ಪ್ರಶ್ನೆಗಳಿಗೆ ಅಥವಾ ಚಿತ್ರ ಆಗಲಿ ಅಥವಾ ಎರಡು ಅಂಕದ ಒಂದು ಪ್ರಶ್ನೆ ಅಥವಾ ಒಂದು ಅಂಕದ ಒಂದು ಪ್ರಶ್ನೆ, ಯಾವುದೇ ಪ್ರಶ್ನೆಯನ್ನು ಕೇಳಿದಾಗ ಸರಳವಾಗಿ ನೀವು ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಮುಂದಿನ ಅಧ್ಯಾಯದ ಪರೀಕ್ಷಾ ವಿಶ್ಲೇಷಣೆಯನ್ನು ಅರ್ಥೈಸ್ಕೊಳ್ಳೋಣ.